ಎಲ್ರಿಗೂ ನಮಸ್ಕಾರ. ಗೆಳತಿ ಯೂಟ್ಯೂಬ್ ಚಾನೆಲ್ಗೆ ಮತ್ತೊಮ್ಮೆ ಸ್ವಾಗತ. ಪಿತೃಪಕ್ಷದಲ್ಲಿ ಪಿತೃದೋಷ ನಿವಾರಣೆಗಾಗಿ ಮಾಡಬಹುದಾದಂಥ ಇನ್ನೊಂದು ಅತಿ ಸುಲಭ ಮತ್ತು ಸರಳವಾದಂಥ ಪರಿಹಾರವನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಯಾಕೆ ಅಂತಂದರೆ ಜೀವನದಲ್ಲಿ ನಾನಾ ರೀತಿಯ ಕಷ್ಟಗಳನ್ನ ಅನುಭವಿಸ್ತಾನೆ ಇರ್ತೀವಿ. ಇದಕ್ಕೆ ಏನು ಕಾರಣ, ಏನು ಪರಿಹಾರ ಅನ್ನೋದು ಗೊತ್ತಾಗೋದೇ ಇಲ್ಲ. ಕೆಲವು ಸಲ ಅಂತೂ ದೇವರು ನಮ್ಗೆ ಯಾಕೆ ಈ ರೀತಿ ಮೇಲಿಂದ ಮೇಲೆ ಈ ಥರ ಕಷ್ಟ ಕೊಡ್ತಾ ಇದ್ದಾನೆ, ನಮ್ಮನ್ನು ಯಾಕೆ ಇಷ್ಟೊಂದು ಪರೀಕ್ಷೆ ಮಾಡ್ತಾ ಇದ್ದಾನೆ, ಅಂಥದ್ದೇನು ಪಾಪ ಮಾಡಿದ್ದೀವಿ ಅಂತ ನಾವು ಕೂಡ ಮನಸ್ಸಿನಲ್ಲಿ ಅನ್ಕೋತಾ ಇರ್ತೀವಿ ಅಲ್ವಾ. ಹಾಗಾಗಿ ಯಾರಿಗೆಲ್ಲ ಜಾತಕದಲ್ಲಿ ಪಿತೃದೋಷ ಇದೆ ಅಥವಾ ಒಂದು ಕುಟುಂಬದಲ್ಲಿ ಯಾರಿಗೆ ಒಬ್ರಿಗೂ ಕೂಡ ಇರಬಹುದು, ಆದರೆ ಆ ಥರ ಏನಾದರೂ ಪಿತೃದೋಷ ಅನ್ನೋದು ಇತ್ತು ಅಂತಂದರೆ ಅಂಥ ಕುಟುಂಬಕ್ಕೆ ಮೇಲಿಂದ ಮೇಲೆ ಸಮಸ್ಯೆಗಳು ಅನ್ನೋದು ಬರ್ತಾನೆ ಇರುತ್ತೆ. ಒಂದು ರೀತಿಲಿ ಸಮಸ್ಯೆಗಳು ಆ ಕುಟುಂಬವನ್ನು ಯಾವಾಗಲೂ ಸುತ್ತುವರೆದಿರುತ್ತೆ ಅಂತಲೇ ಹೇಳ್ಬೋದು. ಹಾಗಾಗಿ ಇದಕ್ಕೆಲ್ಲ ಪರಿಹಾರ ಅನ್ನೋದು ಇಲ್ವಾ? ಖಂಡಿತವಾಗ್ಲೂ ಇದೆ. ಬನ್ನಿ ಅದೇನು ಅಂತ ತಿಳ್ಕೊಳ್ಳೋಣ. ಈಗಾಗಲೇ ಪಿತೃಪಕ್ಷ ಪ್ರಾರಂಭ ಆಗಿದೆ. ಈ ಸಂದರ್ಭದಲ್ಲಿ ಪಿತೃಗಳ ಆತ್ಮ ಶಾಂತಿಗಾಗಿ ಶ್ರಾದ್ಧ, ಪೂಜೆ, ಆಚರಣೆಗಳನ್ನು ಮಾಡ್ತಾ ಇದ್ದೀವಿ ಅಲ್ವಾ. ಜಾತಕದಲ್ಲಿ ಪಿತೃದೋಷ ಇದೆ ಅಂತ ಅನ್ನೋರು ಈ ಸಮಯದಲ್ಲಿ ಈ ಒಂದು ಸಣ್ಣ ಪರಿಹಾರವನ್ನು ಮಾಡ್ಕೊಳ್ಳೋದ್ರಿಂದ ನಮ್ಮ ಪೂರ್ವಜರ ಆಶೀರ್ವಾದ ನಮ್ಮ ಮೇಲೆ ಸದಾ ಇರುತ್ತೆ. ನಾವು ಪ್ರತಿ ವರ್ಷ ನಿಯಮಿತವಾಗಿ ಅವರಿಗೆ ಶ್ರಾದ್ದ ತರ್ಪಣವನ್ನು ಮಾಡಿದ್ರೆ ಪಿತೃದೋಷ ಖಂಡಿತವಾಗ್ಲೂ ಬರೋದಿಲ್ಲ. ಆದರೆ ಕೆಲವರ ಜಾತಕದಲ್ಲಿ ಪಿತೃದೋಷ ಇದ್ದರೆ ಅವರ ಕುಟುಂಬ ಯಾವಾಗಲೂ ಕೂಡ ಕಷ್ಟಗಳ ಸರಮಾಲೆಯನ್ನು ಎದುರಿಸಲೇಬೇಕಾಗುತ್ತೆ. ಒಳ್ಳೆ ವಿದ್ಯಾವಂತರಾಗಿದ್ದರೂ ಕೂಡ ಕೆಲಸ ಸಿಗೋದಿಲ್ಲ, ನೋಡೋಕ್ಕೆ ಸುಂದರವಾಗಿದ್ದರೂ ಕೂಡ ಮದುವೆ ಆಗೋದಿಲ್ಲ, ಆರೋಗ್ಯವಾಗಿ ಇದ್ದರೂ ಕೂಡ ಮಕ್ಕಳಾಗೋದಿಲ್ಲ, ಕಷ್ಟಪಟ್ಟು ದುಡಿತಾ ಇದ್ರೂ ಕೂಡ ಸಾಲ ಅನ್ನೋದು ತೀರಿಸೋದಕ್ಕೆ ಆಗ್ತಾ ಇಲ್ಲ. ಇದೇ ರೀತಿಯ ನಾನಾ ರೀತಿಯ ಕಷ್ಟಗಳಿಗೆ ಕೆಲವೊಂದು ದೋಷಗಳು ಕಾರಣ ಆಗಿರುತ್ತೆ. ಹಾಗಾಗಿನೇ ಸ್ನೇಹಿತರೆ, ಈ ಒಂದು ಪಿತೃಪಕ್ಷದ ಸೋಮವಾರ ದಿನ ತಪ್ಪದೇ ಈ ರೀತಿಯ ಪರಿಹಾರಗಳನ್ನ ಮಾಡ್ಕೊಳ್ಳೋದ್ರಿಂದ ಖಂಡಿತವಾಗ್ಲೂ ದೋಷ ಪರಿಹಾರ ಆಗುತ್ತೆ. ಇದಕ್ಕೆಲ್ಲ ತುಂಬ ಹಣ ಅಂತೂ ಖರ್ಚಾಗೋದೇ ಇಲ್ಲ. ಕೆಲವೊಂದ್ಸಲ ಸಾವಿರಾರು ರೂಪಾಯಿ ಖರ್ಚು ಮಾಡಿ ನಮ್ಮ ಕಾಯಿಲೆಗಳಿಗೆ ಔಷಧಿ ತಗೋತಾ ಇರ್ತೀವಿ, ಆದರೆ ಬರೀ 50 ರೂಪಾಯಿ 100 ರೂಪಾಯಿಯಲ್ಲಿ ಕೆಲವೊಂದು ಮದ್ದುಗಳು ನಮ್ಮನ್ನು ಗುಣಪಡಿಸ್ಬಿಡ್ತವೆ. ಅದೇ ರೀತಿನೇ ಕೆಲವೊಂದು ದೋಷಗಳಿಗೂ ಅಷ್ಟೇ, ಸಣ್ಣ ಸಣ್ಣ ವಸ್ತುಗಳಿಂದನೂ ಕೂಡ ಪರಿಹಾರ ಆಗ್ಬಿಡುತ್ತೆ. ಹಾಗಾಗಿ ಈ ಒಂದು ಪರಿಹಾರನೂ ಕೂಡ ಅಷ್ಟೇ, ತುಂಬಾ ಸರಳ ಮತ್ತು ಸುಲಭವಾದಂಥ ವಿಧಾನ. ಜಾತಕದಲ್ಲಿ ದೋಷ ಇರಲಿ ಬಿಡಲಿ, ಮನೆಯಲ್ಲೇನಾದರೂ ಇಂಥ ಸಮಸ್ಯೆಗಳನ್ನ ನಾವು ಅನುಭವಿಸ್ತಾ ಇದ್ದೀವಿ ಅಂತ ನಿಮಗೆ ಅನಿಸಿದ್ರೆ ಖಂಡಿತವಾಗಿಯೂ ಎಲ್ಲರೂ ಕೂಡ ಈ ಒಂದು ಪರಿಹಾರವನ್ನು ಮಾಡ್ಬೋದು. ಇದೇ ಪಿತೃಪಕ್ಷದ ಸೋಮವಾರದಿಂದ ನೀವು ಈ ಒಂದು ಪರಿಹಾರವನ್ನು ಶುರು ಮಾಡ್ಕೋಬೋದು. ಈ ಸೋಮವಾರ ಯಾರಿಗೆಲ್ಲ ಸಾಧ್ಯ ಆಗೋದಿಲ್ವೋ ಅವರು ಮುಂದಿನ ಸೋಮವಾರ ಅಥವಾ ಮುಂದೆ ಯಾವುದೇ ಸೋಮವಾರ ಕೂಡ ಮಾಡಬಹುದು. ಸೋಮವಾರ ಬೆಳಗ್ಗೆ ಶಿವನ ದೇವಸ್ಥಾನಕ್ಕೆ 21 ಎಕ್ಕದ ಹೂವು, ಅಂದರೆ ಬಿಳಿ ಎಕ್ಕದ ಹೂವು, ಹಸಿ ಹಾಲು 1 ಗ್ಲಾಸು ಮತ್ತು ಒಂದು ಸ್ವಲ್ಪ ಬಿಲ್ಪತ್ರೆ ಇದನ್ನು ತಗೊಂಡೋಗಿ ಕೊಡೋದ್ರಿಂದ, ನಿಮ್ಮ ಮನೆಯವರ ಎಲ್ಲರ ಹೆಸರಿಗೂ ಕೂಡ ಅರ್ಚನೆಯನ್ನು ಮಾಡಿಸ್ಕೊಂಡು ಬರೋದ್ರಿಂದ ಖಂಡಿತವಾಗ್ಲೂ ಪಿತೃದೋಷ ಪರಿಹಾರ ಆಗುತ್ತೆ. ಭಕ್ತಿಗೆ ಶಿವ ಬೇಗ ಒಲಿತಾನೆ, ಹಾಗಾಗಿ ಶಿವನನ್ನು ಒಲಿಸ್ಕೊಳ್ಳೋದು ತುಂಬಾ ಸುಲಭ. ಮನೆ ಹತ್ರ ಇರೋ ಅಂಥ ಯಾವುದೇ ಶಿವನ ದೇವಸ್ಥಾನ ಆಗಿರ್ಬೋದು, ಪ್ರತಿ ಸೋಮವಾರ ಇದೇ ಪಿತೃಪಕ್ಷದ ಸೋಮವಾರದಿಂದ ಶುರು ಮಾಡಿ 21 ಸೋಮವಾರ ನೀವು ಈ ಒಂದು ಪರಿಹಾರವನ್ನು ಮಾಡ್ಕೋಬೇಕಾಗತ್ತೆ. ಈ ಸೋಮವಾರ ಮಾಡೋದಕ್ಕೆ ಸಾಧ್ಯ ಇಲ್ಲ ಅನ್ನೋರು ಮುಂದೆ ಯಾವುದೇ ಸೋಮವಾರ ಬೇಕಾದರೂ ಶುರು ಮಾಡ್ಬೋದು. ಆ ದಿನ ಬೆಳಗ್ಗೆ ಬೇಗ ಎದ್ದು ತಲೆಗೆ ಸ್ನಾನ ಮಾಡಬೇಕು. ಸೋಮವಾರ ತಲೆಗೆ ಸ್ನಾನ ಮಾಡಬಾರ್ದು ಅಂತ ಹಿಂದಿನ ವಿಡಿಯೋದಲ್ಲಿ ನಾನೇ ಹೇಳಿದ್ದೆ. ಆದರೆ ನಾವು ಯಾವುದಾದ್ರೂ ವ್ರತಗಳನ್ನು ಮಾಡುವಾಗ, ದೇವಸ್ಥಾನಗಳಿಗೆ ಹೋಗುವಾಗ, ವಿಶೇಷ ಹಬ್ಬ ಹರಿದಿನ ಪೂಜೆಗಳಲ್ಲಿ ನಾವು ಸೋಮವಾರ ದಿನ ತಲೆಗೆ ಸ್ನಾನ ಮಾಡ್ಬೋದು, ಏನು ಕೂಡ ತೊಂದರೆ ಇಲ್ಲ. ಹಾಗಾಗಿ ಹಿಂದಿನ ದಿನನೇ ಬೆಳಗ್ಗೆ ಅಭಿಷೇಕ 8 ಗಂಟೆಗೆ ಅಂತ ನೀವು ವಿಚಾರಿಸ್ಕೊಳ್ಳಿ. ಆ ಸಮಯಕ್ಕೆ ಸರಿಯಾಗಿ ನಾವು ದೇವಸ್ಥಾನಕ್ಕೆ ಹೋಗಬೇಕು. ಯಾವುದೇ ಕಾರಣಕ್ಕೂ ಚಪ್ಪಲಿಯನ್ನು ಹಾಕೋಬಾರ್ದು, ಬರಿಗಾಲಲ್ಲೇ ಹೋಗಬೇಕು. ಬರಿಗಾಲಲ್ಲಿ ಹೋಗಬೇಕು ಅಂತೇಳಿ ನಡ್ಕೊಂಡು ಹೋಗಬೇಕು ಅಂತೇನಿಲ್ಲ, ಗಾಡಿಗಳಲ್ಲಿ ಹೋದರೂ ಕೂಡ ಚಪ್ಪಲಿಯನ್ನು ಹಾಕ್ಕೊಂಡಿಲ್ಲ ಅಂದರೆ ಸಾಕು, ದೇವಸ್ಥಾನಕ್ಕೆ ಹೋಗಿ ಬರೋವರೆಗೂ ಮಾತ್ರ ದೇವಸ್ಥಾನಕ್ಕೆ ಹೋಗಬೇಕು. ಅಲ್ಲಿ ಹೋಗುವಾಗ ಬರೀ ಕೈಯಲ್ಲಿ ಹೋಗಬೇಡಿ. 21 ಬಿಳಿ ಎಕ್ಕದ ಹೂವು ಹಿಂದಿನ ದಿನನೇ ನೀವು ತಂದಿಟ್ಕೊಳ್ಳಿ, ಮತ್ತು ಹಸಿ ಹಾಲು 1 ಗ್ಲಾಸು. ಪ್ಯಾಕೆಟ್ ಹಾಲಾದರೂ ಪರವಾಗಿಲ್ಲ, ಅಥವಾ ನೀವು ಹಸುವಿನ ಹಾಲನ್ನು ಕರೆದು ಅಲ್ಲೇ ತಗೊಳ್ತೀರಾ ಅಂದರೂ ಕೂಡ ಪರವಾಗಿಲ್ಲ, ಆದರೆ ಕಾಯಿಸಿರಬಾರ್ದು. ಹಸಿ ಹಾಲು 1 ಗ್ಲಾಸ್ ತಗೊಳ್ಳಿ. ಒಂದು ಸ್ವಲ್ಪ ಬಿಲ್ಪತ್ರೆ, ಬಿಲ್ಪತ್ರೆನ ತುಂಬ ಜನ ಏನು ಮಾಡ್ತೀರಾ, ಕಡ್ಡಿ ಸಮೇತ ದೇವರಿಗೆ ಕೊಡ್ತೀರಾ, ತಪ್ಪು ಅದು. ಅದರಲ್ಲಿ ಮುಳ್ಳು ಕೂಡ ಇರುತ್ತೆ ಅಲ್ವಾ, ನಾವು ಅದರ ಎಲೆಗಳನ್ನ ಬಿಡಿಸಿ, 3 ಎಲೆ ಇರುತ್ತೆ ಒಂದು ಕಡ್ಡಿನಲ್ಲಿ, ಅದನ್ನು ಬಿಡಿಸ್ಕೋಬೇಕು. ಅದನ್ನು ಬಿಡಿಸಿ ನಾವು ಕೊಡೋದ್ರಿಂದ ಅದನ್ನು ಹಾಗೆ ಶಿವಲಿಂಗದ ತಲೆ ಮೇಲೇ ಇಡ್ತಾರೆ, ತುಂಬಾ ಒಳ್ಳೆಯದು. ಈ ರೀತಿ
ಕಡ್ಡಿ ಕೊಡೋದ್ರಿಂದ ಗೊತ್ತಿಲ್ಲದೆ ಇರೋರು ಯಾರಾದರೂ ಕಡ್ಡಿ ಸಮೇತ ನೀವು ಬಿಲ್ಪತ್ರೆಯನ್ನು ಕೊಡ್ತಿದ್ರೆ ಇನ್ನು ಮುಂದೆ ಆ ರೀತಿ ಕೊಡೋಕೆ ಹೋಗ್ಬೇಡಿ. ಬಿಲ್ಪತ್ರೆ ಎಲೆಗಳನ್ನೆಲ್ಲ ಬಿಡಿಸ್ಕೊಂಡು ಆ ನಂತರ ನೀವು ಅದನ್ನು ದೇವರಿಗೆ ಕೊಡಿ. ಈ ರೀತಿ ಮಾಡೋದ್ರಿಂದ 21 ಸೋಮವಾರ ಈ 3 ವಸ್ತುಗಳನ್ನು ನೀವು ಶಿವನ ದೇವಸ್ಥಾನಕ್ಕೆ ಕೊಡೋದ್ರಿಂದ ಆದಷ್ಟು ಬೇಗ ನಿಮ್ಮಲ್ಲಿರೋವಂಥ ಪಿತೃದೋಷ ಅನ್ನೋದು ಕಡಿಮೆ ಆಗುತ್ತೆ. ಖಂಡಿತವಾಗ್ಲೂ ಕುಟುಂಬದಲ್ಲಿ ಶಾಂತಿ, ಸಂತೋಷ, ನೆಮ್ಮದಿ ಅನ್ನೋದು ನೆಲೆಸುತ್ತೆ. ನೀವು ಮಾಡುವಂಥ ಪ್ರತಿಯೊಂದು ಕೆಲಸದಲ್ಲೂ ಕೂಡ ನಿಮಗೆ ಏಳಿಗೆ ಅನ್ನೋದು ಸಿಗುತ್ತೆ. ಹಾಗಾಗಿ ನಂಬಿಕೆ ಇದ್ದವರು ಇದನ್ನು ಶುರು ಮಾಡ್ಬೋದು. ಅದರಲ್ಲೂ ಕೂಡ ಈ ಒಂದು ಪಿತೃಪಕ್ಷದ ಸೋಮವಾರದಿಂದ ನೀವು ಶುರು ಮಾಡ್ತೀರಾ ಅಂದರೆ ಖಂಡಿತವಾಗ್ಲೂ ಒಳ್ಳೆಯದಾಗತ್ತೆ. ಪಿತೃಗಳ ಆಶೀರ್ವಾದ ಕೂಡ ನಿಮಗೆ ಸಿಗುತ್ತೆ. ಹೆಣ್ಣುಮಕ್ಕಳು ಡೇಟ್ ಆದಂಥ ಸಮಯದಲ್ಲಿ ಆ ವಾರನ ಸ್ಕಿಪ್ ಮಾಡಿ ಮತ್ತೆ ಮುಂದಿನ ವಾರದಿಂದ ಮುಂದುವರಿಸ್ಕೊಂಡು ಹೋಗ್ಬೋದು. ಅಕಸ್ಮಾತ್ ನೀವೇನಾದರೂ ಬೇರೆ ಊರುಗಳಿಗೆ ಹೋಗಬೇಕಾದಂಥ ಸಂದರ್ಭ ಬಂತು ಅಂದರೆ ನೀವು ಹೋಗೋವಂಥ ಕಡೆಯೇ ಏನಾದರೂ ಶಿವನ ದೇವಸ್ಥಾನಗಳಿತ್ತು ಅಂದರೆ ಅಲ್ಲೂ ಕೂಡ ತೊಗೊಂಡು ಹೋಗಿ ಕೊಡ್ಬೋದು. ಅಥವಾ ನಿಮಗೆ ಬೆಳಗ್ಗೆ ಅಭಿಷೇಕದ ಅಷ್ಟೊತ್ತಿಗೆ ನೀವು ಅಲ್ಲೋಗಿ ನೀವು ಕೊಡೋದಿಕ್ಕಾಗಲ್ಲ ಅಂದರೂ ಕೂಡ ಆ ದಿನ ಸೋಮವಾರದಲ್ಲಿ ನೀವು ಬೆಳಗ್ಗೆಯಿಂದ ಸಂಜೆವರೆಗೂ ಯಾವಾಗ ಬೇಕಾದರೂ ನೀವು ಈ ವಸ್ತುಗಳನ್ನ ತಗೊಂಡೋಗಿ ಕೊಡ್ಬೋದು. ಆದರೆ ಅಭಿಷೇಕಕ್ಕೆ ಕೊಡೋದ್ರಿಂದ ನೀವು ತಗೊಂಡೋಗಿ ಕೊಟ್ಟಂಥ ಹಾಲನ್ನು ಆ ದೇವರಿಗೆ ಅಭಿಷೇಕ ಮಾಡಿ ಕೊಡ್ತಾರೆ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ತುಂಬಾ ಒಳ್ಳೆಯದಾಗತ್ತೆ. ಅಷ್ಟೇ ಅಲ್ಲದೆ ಬಿಲ್ಪತ್ರೆಗಳನ್ನು ಕೂಡ ಅಷ್ಟೇ ಶಿವನ ತಲೆ ಮೇಲೆ ಇಟ್ಟಿರ್ತಾರೆ. ಅದನ್ನು ನೀವು ಪೂಜೆಯೆಲ್ಲ ಆದಮೇಲೆ ಅರ್ಚನೆ ಎಲ್ಲ ಮಾಡಿಸಿ ಆದ ನಂತರ ಆ ಬಿಲ್ಪತ್ರೆನೂ ಕೂಡ ನೀವು ಸ್ವಲ್ಪ ತೊಗೊಂಡು ಬರೋದ್ರಿಂದ ಅದನ್ನು ನಿಮ್ಮ ಪರ್ಸ್ಗಳಲ್ಲಿ, ಮನೆಗೆ ತೊಗೊಂಡು ಬಂದು ಕ್ಯಾಶ್ ಬಾಕ್ಸ್ಗಳಲ್ಲಿ, ನೀವು ವ್ಯಾಪಾರ ಮಾಡುವಂಥ ಸ್ಥಳಗಳಲ್ಲೆಲ್ಲ ಇಡೋದ್ರಿಂದ ಒಳ್ಳೆಯ ಧನಾಕರ್ಷಣೆ ಕೂಡ ಆಗುತ್ತೆ. ಬಿಲ್ಪತ್ರೆಗೆ ಅಂತ ಒಂದು ಒಳ್ಳೆ ಶಕ್ತಿ ಇದೆ. ಅಷ್ಟೇ ಅಲ್ಲ ಸ್ನೇಹಿತರೆ, ನೀವೆಲ್ಲಾದರೂ ಪ್ರಯಾಣ ಹೋಗುವಂಥ ಸಮಯದಲ್ಲೂ ಅಷ್ಟೇ ಬಿಲ್ಪತ್ರೆ ಯಾವಾಗಲೂ ನಿಮ್ಮ ಪರ್ಸ್ಗಳಲ್ಲಿ, ಜೇಬ್ಗಳಲ್ಲಿ ಇರೋದ್ರಿಂದ ಬರೋ ಅಂತ ಏನಾದರೂ ಒಂದು ಅಪಮೃತ್ಯುಗಳು, ಕಂಟಕಗಳು ಏನೇ ಇದ್ರೂ ಕೂಡ ಅದು ಕೂಡ ನಿವಾರಣೆ ಆಗ್ಬಿಡತ್ತೆ. ಹಾಗಾಗಿ ಯಾವಾಗಲೂ ಅಷ್ಟೇ ಹೆಚ್ಚಾಗಿ ಶಿವನ ದೇವಸ್ಥಾನಗಳಿಗೆ ಹೋಗುವಾಗಲಾದರೂ ಸರಿ, ಮನೆಯಲ್ಲಿ ಪೂಜೆ ಮಾಡುವಾಗಲಾದರೂ ಸರಿ, ಬಿಲ್ಪತ್ರೆಯನ್ನು ಉಪಯೋಗಿಸೋದು ತುಂಬಾ ಒಳ್ಳೆಯದು. ಇನ್ನು ಸಾಮಾನ್ಯವಾಗಿ ಸೋಮವಾರ ಯಾರು ಕೂಡ ನಾನ್ ವೆಜ್ ಅನ್ನ ತಿನ್ನೋದೇ ಇಲ್ಲ ಅಂತ ನಾನು ಅಂದ್ಕೊಂಡಿದ್ದೀನಿ. ಹಾಗಾಗಿ ಈ ಒಂದು ಪರಿಹಾರ ಕ್ರಮವನ್ನು ಪಾಲಿಸೋದಕ್ಕೆ ಯಾವುದೇ ರೀತಿಯ ಹೆಚ್ಚಿನ ನಿಯಮಗಳು ಕೂಡ ಏನೂ ಇಲ್ಲ. ಬೇರೆ ದಿನಗಳಾಗಿದ್ದರೆ ನಾನ್ ವೆಜ್ ತಿನ್ನಬೇಡಿ ಅಂತ ಹೇಳ್ತಾ ಇದ್ದೆ. ಸೋಮವಾರ ಸಾಮಾನ್ಯವಾಗಿ ಯಾರೂ ತಿನ್ನೋದೇ ಇಲ್ಲ. ಹಾಗಾಗಿ ಸೋಮವಾರ ಆರಾಮಾಗಿ ನೀವು ಈ ಒಂದು ಪರಿಹಾರ ಪೂಜೆಯನ್ನು ಮಾಡ್ಕೋಬೋದು. ತುಂಬಾ ಸರಳ ಮತ್ತು ಸುಲಭವಾದಂಥ ವಿಧಾನ. ಬಿಳಿ ಎಕ್ಕದ ಹೂವು ಸಿಗ್ತಾ ಇಲ್ಲ, ಏನು ಮಾಡಲಿ, ಇಲ್ಲಿ ನಮಗೆ ಶಿವನ ದೇವಸ್ಥಾನ ಹತ್ತಿರದಲ್ಲಿಲ್ಲ, ಏನು ಮಾಡೋದು, ಬೇರೆ ದೇವಸ್ಥಾನ ಕೊಡ್ಬೋದಾ, ಇದೆಲ್ಲ ದಯವಿಟ್ಟು ಪ್ರಶ್ನೆಗಳನ್ನ ಕೇಳಬೇಡಿ. ಯಾಕೆ ಅಂದರೆ ನಾವು ಸ್ವಲ್ಪನಾದರೂ ಶ್ರಮ ಪಡಲೇಬೇಕು ಅಲ್ವಾ? ಯಾವ್ಯಾವ ವಸ್ತುಗಳಲ್ಲಿ ಯಾವ್ಯಾವ ಶಕ್ತಿ ಇರುತ್ತೆ ಅಂತ ಯಾರಿಗೆ ಗೊತ್ತು? ನಂಬಿಕೆಯಿಂದ ಮಾಡಿ ಎಲ್ರಿಗೂ ಒಳ್ಳೇದಾಗಲಿ. ಮತ್ತೆ ಸಿಗ್ತೀನಿ, ಹೋಗ್ಬರ್ಲಾ.